ನೋಡಿ, ನಾನು ನಿಮಗೆ 1 ವರ್ಷದಿಂದ ಹೇಳ್ತಾ ಇದ್ದೀನಿ, BJP vs BJP ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನು ಮಾಡಲಿ? ಇವಾಗ ನಂಬ್ತೀರಾ ನನಗೆ? ಇದು ವಿಜೇಂದ್ರ ಅವರ ಲೀಡರ್ಶಿಪ್ಪು ಒಪ್ತಾ ಇಲ್ಲ ಯಾರು, ಅಶೋಕರ ಲೀಡರ್ಶಿಪ್ಪು ಒಪ್ತಾ ಇಲ್ಲ ಇವರು ಯಾರು. ಸದನದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸ್ವಪಕ್ಷದವರೇ ಎದ್ದು ನಿಂತು ಇವತ್ತು ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದ್ದೀರಾ ಅಂತ ಹೇಳ್ತಾರೆ ಅಂದರೆ ಏನು ಹೇಳಬೇಕು? ಸದನದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾವ ಬಂದಾಗ ಏನು ಮಾಡಬೇಕು ಅಂತವ್ರಿಗೆ ಇದಲ್ಲ. ಕೆಲವು ಜನರು ಸಾಹೇಬ್ರಿಗೆ ಗೊತ್ತಿದ್ದೆ, ಕೆಲವು ಜನರು ವಾಕೌಟ್ ಅಂತಾರೆ, ಕೆಲವು ಜನರು ಬಾವಿಗೆ ಬೀಳಿ ಅಂತಾರೆ. ಇದು ನಡೆದಿದ್ದಲ್ವಾ? ಸೊ ಅದಕ್ಕೆ ನಾನು ಹೇಳಿದ ತಾವು ಗಮನಿಸಲಿಲ್ಲ, ಯಾವ್ಯಾವ ರಾಜ್ಯಗಳಲ್ಲಿ BJP ನಾಯಕತ್ವ ಅಸಮರ್ಥರಿದ್ದಾರೆ ಅಲ್ಲಿ ಗವರ್ನರ್ ಉಪಯೋಗ ಮಾಡ್ತಾರೆ. ಸೊ ಇದು ನಾನು ಹೇಳ್ತಾ ಇಲ್ಲ, BJP ಅವ್ರದ್ದು ಮೊನ್ನೆ ಬೆಳಗಾವಿ ಇದರಲ್ಲೇ ಹೇಳ್ತಾ ಇದಾರಲ್ಲ. ನಾನು ಅವತ್ತು ಸಲಹೆ ಕೊಟ್ಟರೆ ನೀವು ನಾನು ಹೇಳಿದೆ ಇಲ್ಲ, ನೀವು ಪ್ರಸಾರನೇ ಮಾಡಲ್ಲ ರೀ ನೀವು. ನಾನು ನೀವು ಮೈಸೂರು ಚಲೋ ಮಾಡಬೇಡ್ರಿ, ದೆಲ್ಲಿ ಚಲೋ ಮಾಡ್ರಿ ಅಂತ ಹೇಳೋದು. ಹಾ, ದೆಲ್ಲಿ ಚಲೋ ಅಂತ ಇಲ್ಲಿ ನಿಮ್ಮದಲ್ಲ, ನಮ್ಮ ಎಲೆಕ್ಟ್ರಾನಿಕ್ ಫ್ರೆಂಡ್ಸಿಗೆ ಹೇಳತ್ತೀನಿ ನೋಡಿ. ನಾನು BJP ಅವ್ರಿಗೆ ಸಲಹೆ ಕೊಟ್ಟೆ ದೆಲ್ಲಿ ಚಲೋ ಅಂತ. ದೆಲ್ಲಿ ಚಲೋ ಮಾಡಿಬಿಟ್ಟು ಕನ್ನಡಿಗರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ನೀವು ಮಾತಾಡಿದ್ರೆ ನಾವು ದನಿಗೂಡಿಸ್ತೀವಿ, ಅಥವಾ ಕನ್ನಡಿಗರಿಗಂತೂ ನೀವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ನಿಮಗೆ ಮೋದಿಯವ್ರ ಮುಂದೆ ಮಾತಾಡೋಕ್ಕಂತೂ ದಮ್ಮು ತಾಕತ್ತು ಇಲ್ಲ, ಬಿಡಿ ಅದು ನಾವು ಮಾಡ್ಕೊತೀವಿ. ಅಟ್ಲೀಸ್ಟ್ ನಿಮ್ಮ ಪಾರ್ಟಿಗೆ ನಿಮ್ಮ ರಾಜಕೀಯ ಆಯುಷ್ಯಗನ್ನು ಮಾಡ್ಕೊಳ್ಳಿ. ಸುಮ್ಮನೆ ಮೈಸೂರು ಚಲೋ ಮಾಡಿ ಏನು ಉಪಯೋಗ ಆಗೋದಿಲ್ಲ. ನೀವು ಗವರ್ನರು ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ, ಆದರೆ ಲೀಗಲಿ ನಾವು ತಗೋತೀವಿ. ಲೀಗಲಿ ನಾವು ವಿ ವಿಲ್ ಫೇಸ್ ಇಟ್, ಪೊಲಿಟಿಕಲಿ ವಿ ವಿಲ್ ಫೇಸ್ ಇಟ್.